ಹೋರಾಟಕ್ಕೆ, ರೈತ ತಾಯಂದಿರಿಗೆ ಜೈ ಜವಾನ್ ಜೈ ಕಿಸಾನ್. ಏನು ಇವತ್ತು ಏನು ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಾಗೂ ಹಸಿರು ಸೇನೆ, ಇವತ್ತು ಕಬ್ಬು ಬೆಳೆಗಾರರು ಎಲ್ಲರೂ ಸೇರಿ ಇವತ್ತು ಒಂದು ತೀರ್ಮಾನವನ್ನು ಮಾಡಿದೀವಿ. ಏನು ಬರ್ತಕ್ಕಂಥ ಬೆಳಗಾವಿ ಚಳಿಗಾಲ ಅಧಿವೇಶನ ಸಂದರ್ಭದಲ್ಲಿ ಇವತ್ತು ನಾವು ಕೂಡ ಕಬ್ಬು ಬೆಳೆಗಾರರು ಮತ್ತು ಹಲವಾರು ರೈತರ ಜ್ವಲಂತ ಸಮಸ್ಯೆಗಳ ಬಗ್ಗೆ ಸರ್ಕಾರ ಜೊತೆ ಪ್ರತಿಭಟನೆ ಮಾಡಿ ಕೆಲವು ಸಮಸ್ಯೆಗಳನ್ನು ಬಗೆಹರಿಸ್ಕೋಬೇಕಾಗಿದೆ. ಆ ಕಾರಣಕ್ಕಾಗಿ ಇವತ್ತು ನಾವೆಲ್ಲ ರೈತರ ತೀರ್ಮಾನ ಮಾಡಿದ್ವು. ಯಾಕಂದ್ರೆ ಡಿಸೆಂಬರ್ 9 ಅಧಿವೇಶನ ಪ್ರಾರಂಭ ಆಕೈತಿ. ನಾವು ರೈತ ಸಂಘಟನೆಯವರೆಲ್ಲ ಕೂಡಿ ಸುಮಾರು 10-20 ಅಧ್ಯಕ್ಷಗಳು ಸಂಘಟನೆಯವರೆಲ್ಲ ಕೂಡಿ ತೀರ್ಮಾನ ಮಾಡಿದ್ದೀವಿ. ಇದೇ ಬರ್ತಕ್ಕಂಥ ಡಿಸೆಂಬರ್ 16 ಇವತ್ತು 100,000 ಜನ ನಾವು ರೈತರು ಸೇರಬೇಕು ಅನ್ನುವಂಥದ್ದನ್ನು ವಿಚಾರ ಮಾಡಿದ್ದೀವಿ. ಯಾಕಪ್ಪ ಅಂದರೆ ಬರಗಾಲ, ಅತಿವೃಷ್ಟಿ, ಅತಿ ಮಳೆಯಾಗಿ ಸಂಪೂರ್ಣ ಎಲ್ಲ ಬೆಳೆ ಹಾಳಾದರೂ ಕೂಡ ಸರ್ಕಾರಗಳು ಪರಿಹಾರ ಕೊಡಲಿಲ್ಲ. ಸಾಕಷ್ಟು ಕುಟುಂಬಗಳು ಇವತ್ತು ರಾಜ್ಯದಾಗ ಸಾಲಕ್ಕಾಗಿ ಆತ್ಮಹತ್ಯೆ ಮಾಡ್ಕೋತಾವೆ. ರೈತರು ಸಂಪೂರ್ಣ ಸಾಲ ಮನ್ನಾ ಮಾಡಬೇಕಾಗಿತ್ತು. ಸರ್ಕಾರಕ್ಕೆ ಅದ್ರ ಬದಲು ಚಿಂತೆ ವಿಚಾರ ಏನೂ ಕೂಡ ಇಲ್ಲ. ಅದೇ ರೀತಿಯಾಗಿ ಇವತ್ತು ಕಬ್ಬು ಬೆಳೆಗಾರರ ಸಾಕಷ್ಟು ಇವತ್ತು ಹಾನಿ ಅನುಭವಿಸ್ತಾರೆ. 10 ಕೂಡ ಇವತ್ತು ನಾವು 2800-2900 ರೇಟ್ ತೊಗೋದಿದ್ದು ಇವತ್ತು ಕೂಡ ಅಷ್ಟೇ ರೇಟ್ ತೊಗೋತು. 10 ಗೊಬ್ಬರ, ಡೀಸೆಲ, ಪೆಟ್ರೋಲ ಮತ್ತು ಕೆಬ್ಬಿನ ಇವೆಲ್ಲ ಕೂಡ ರೇಟ್ ಇವತ್ತು 1/2 ಇತ್ತು, ಅವೆಲ್ಲ ಕೂಡ ಡಬಲ್ ಆಗಿದಾವು. ನಮ್ದು ಕೂಡ ಕಬ್ಬಿನ ಬಿಲ್ಲ ಈ ಸಲ 5,000 ಆಗಬೇಕು ಅನ್ನುವಂಥ ಹೋರಾಟ ಐತಿ. ಅದೇ ರೀತಿಯಾಗಿ 1 ಕಬ್ಬಿಗೆ ಸರ್ಕಾರಕ್ಕೆ 5,000 ಅಬಕಾರಿ ಖಾತೆಯಿಂದ ಮತ್ತು ಇತ್ನಾಲ್ದಿಂದ ಇವತ್ತು ತೆರಿಗೆ ಹಣ ಸರ್ಕಾರಕ್ಕೆ ಹೋಗ್ತದೆ. ಅವರೇನೂ ಕೂಡ ಶ್ರಮ ವಹಿಸುವುದಿಲ್ಲ, ಬಂಡವಾಳ ಏನೂ ಕೂಡ ಸರ್ಕಾರದಿಲ್ಲ. ಶ್ರಮ ಕಬ್ಬು ಬೆಳೀತಕ್ಕಂಥ 12-13 ತಿಂಗಳ ನಮ್ಮ ರೈತರ ಶ್ರಮ ಐತಿ, ರೈತ ತಾಯಂದಿರ ಶ್ರಮ ಐತಿ. ಅದಕ್ಕಾಗಿ ಅದರೊಳಗೆ 2,000 ಕೊಡಬೇಕು ಅನ್ನೋದು ಕಾರ್ಖಾನೆ ಅವರ, ಇವತ್ತು 4,000 ಕೊಡಬೇಕು ಅನ್ನುವಂಥ ಹೋರಾಟ. ಕರೆಂಟ ಇವತ್ತೇನು ಸರ್ಕಾರ 7 ಘೋಷಣೆ ಮಾಡೈತಿ, ಅದನ್ನು ಹಗಲಿ 12 ರಾತ್ರಿ ಸಿಂಗಲ್ ಫೇಸ್ ಕಡ್ಡಾಯವಾಗಿ ಕೊಡಲೇಬೇಕು ಅನ್ನುವಂಥ ಹೋರಾಟ. ರೈತ ವಿರೋಧಿ ಕಾನೂನುಗಳನ್ನು ವಾಪಸ್ ಪಡಿಬೇಕಾಗೈತಿ. ಹೀಗೆ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ನೀರಾವರಿ ಯೋಜನೆಗಳನ್ನು ಜಾರಿಗೊಳಿಸಬೇಕಾಗಿದೆ. ರಾಜ್ಯದಲ್ಲಿರ್ತಕ್ಕಂಥ ಪ್ರತಿಯೊಂದು ಕಡ್ಡಾಯವಾಗಿ ಸರ್ವೆ ನಂಬರ್ಗಳಿಗೆ ಒಂದು ರಸ್ತೆ ಆಗಬೇಕನ್ನುವಂಥ ಕಾನೂನು ಆಗಬೇಕಾಗೈತಿ. APMCಗಳನ್ನ ಇವತ್ತು ಸರ್ಕಾರ ಉಳಿಸಬೇಕಾಗೈತಿ. ಹೀಗೆ ಹಲವಾರು ರೈತರ ಜ್ವಲಂತ ಸಮಸ್ಯೆಗಳ ಬಗ್ಗೆ ಇವತ್ತು ನಾವು ಈ ಬೆಳಗಾವಿ ಚಳಿಗಾಲ ಅಧಿವೇಶನ ತಾರೀಕು ಡಿಸೆಂಬರ್ 16 ಚರ್ಚೆ ಮಾಡಬೇಕಾಗೈತಿ. ಅದಕ್ಕೆ 100,000 ಜನ ರೆಡಿ ಆಗಬೇಕಾಗೈತಿ. ವಿಶೇಷವಾಗಿ ಇಲ್ಲಿ ನಾವೆಲ್ಲ ನೋಡಬಹುದು, ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮತ್ತು ಎಲ್ಲ ಇಲ್ಲಿ ಊರಾಗಿರ್ತಕ್ಕಂಥ ಮುಖಂಡರು ಕೂಡ ಇಲ್ಲಿ ಸೇರ್ಯಾರು. ಇವರೆಲ್ಲ 1,500 ಕಬ್ಬು ಬೆಳೀತಕ್ಕಂಥ ರೈತರದವರು. ಈ 1,000 ಬೆಳೀತಕ್ಕಂಥವ್ರು 2 ಗಾಡಿ, 1 ಗಾಡಿ ತೊಗೊಂಡು ತಾವ ಇವತ್ತು 1,000 ಸಂಖ್ಯೆ ಒಳಗೆ ಸ್ವಾಭಿಮಾನಲೇ ಇವತ್ತು ಇಡೀ ಕಬ್ಬು ಬೆಳೆಗಾರಲ್ಲಿ ಎದ್ದು ಬಂದು 100,000 ಜನ ಸೇರಿದ್ದೆ. ಆದರೆ 100% ಬಿಟ್ಟಲ್ಲಿ ಅರಬಾವಿ ಅನ್ನುವಂಥ ಒಬ್ಬ ರೈತ 2013-14 ಇವತ್ತು ತಿರ್ಕೊಂಡು ಸಂದರ್ಭದಾಗ ಒಂದು ಟನ್ಗೆ 350 ಹಣ ತಗೊಂಡು, ಈಗೂ ಕೂಡ ಉತ್ತರ ಪ್ರದೇಶದಾಗ ಯೋಗಿನಾಥ್ ಸರ್ಕಾರ 1 ಕಬ್ಬಿಗೆ ಪ್ರತಿ ಸಲ 350 ಸರ್ಕಾರದಿಂದ ಇವತ್ತು ರೈತರು ರೊಕ್ಕ ಕೊಡತ್ತಾರೋ, ನಮ್ಮಲ್ಲಿ ಕೂಡ ಈ ರಾಜ್ಯ ಸರ್ಕಾರ ಕೊಡಲೇಬೇಕು ಅನ್ನುವಂಥ ಹೋರಾಟ ನಾವು ಮಾಡಬೇಕಾಗೈತಿ. ಅದಕ್ಕೆ ನಾಡಿನ ಎಲ್ಲ ನನ್ನ ರೈತ ಬಂಧುಗಳು ದಯವಿಟ್ಟು ಡಿಸೆಂಬರ್ 16 ನನ್ನ ರೈತ ತಾಯಂದಿರು, ಯುವಕರು, ರೈತರ ಮಕ್ಕಳು, ಯಾಕಪ್ಪ ಅಂದ್ರೆ ರೈತರ ಬದುಕು ಆರ್ಥಿಕವಾಗಿ ಪ್ರಬಲ ಆದ್ರೆ ಮಾತ್ರ ಈ ಕುಟುಂಬ ಉಳಿಲಿಕ್ಕೆ ಸಾಧ್ಯ. ಎಲ್ಲ ಬಲ ಕೊಡಿಸಿಕೊಳ್ಬೇಕಪ್ಪ ಅಂತಂದ್ರೆ ಇಲ್ಲಿ ಜಾತಿ ಪಕ್ಷ ಭೇದ ಇವನ್ನೆಲ್ಲ ಬಿಟ್ಟು ನಾವೆಲ್ಲ 100,000 ಜನ ಸೇರ್ಬೇಕಾಗೈತಿ. ನಾವೆಲ್ಲ ಡಿಸೆಂಬರ್ 16 ನಾವೆಲ್ಲ ಭಾಗವಹಿಸಬೇಕಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದೀವಿ. ನಮಸ್ಕಾರ.